ಇವಳು ವೇಣಿ ಮನೋಹರ್, ನನ್ನ ಅರ್ಧಾಂಗಿ. ಆಮೇಲೆ ಸುಮಾರು 18 ವರ್ಷ ಆಯಿತು ನಮ್ಮ ಮದುವೆಯಾಗಿ. ಇಲ್ಲಿವರೆಗೆ ನನಗೆ ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟು ನನ್ನನ್ನು ಯಾವತ್ತೂ ಸಣ್ಣಗೆ ಆಗದಾಗೆ ನೋಡ್ಕೊಂಡಿದ್ದಾಳೆ. ಅದಕ್ಕೆ ನನಗೊಂದು ಆಸೆ ಇತ್ತು, ನಾನು ಸಾಕಷ್ಟು ಕಾಣಿಸ್ಕೋತೀನಿ ಚಾನೆಲ್ಗಳಲ್ಲಿ, ಇವಳು ಸ್ವಲ್ಪ ಕಾಣಿಸ್ಕೊಳ್ಳಿ ಅಂತ ಒಂದು ಆಸೆ ಇತ್ತು. ಅದು ಇವತ್ತು ಈಡೇರಿದೆ ಈ ರಾಜಾರಾಣಿ ಒಂದು ರಿಯಾಲಿಟಿ ಶೋ ಮೂಲಕ. ಅದಕ್ಕೆ ನಾನು ಒಂದು ಕಲರ್ಸ್ ಚಾನಲ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಜೊತೆಗೆ ಸುಜನ್ ಲೋಕೇಶ್ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅವಕಾಶ ಎಲ್ರಿಗೂ ಬರೋದಿಲ್ಲ. ನಾನಂತೂ ನನಗಂತೂ ಇದೊಂದು ಅನಿರೀಕ್ಷಿತ. ನಾನು ಇದನ್ನು ಒಂದು ರೀತಿಯ ಖುಷಿಗೆ ಒಪ್ಕೊಂಡಿದ್ದೀನಿ. ಯಾಕಂತಂದರೆ ಒಂದು ಅನುಭವ ಇದು. ಇಲ್ಲಿ 12 ಜೋಡಿಗಳಿದ್ದಾರೆ. ಈ 12 ಜೋಡಿಗಳು ಅದರಲ್ಲಿ ಕೆಲವರೆಲ್ಲ ಪರಿಚಯ, ಮತ್ತು ಈಗ ಕೆಲವರು ಪರಿಚಯ ಆಗಿದ್ದಾರೆ. ಎಲ್ಲ ಮುದ್ದಾದ ಜೋಡಿಗಳು, ಅವ್ರ ಮಧ್ಯೆ ನಾವು ಒಂದು ಇದು ಆವಾಗ ಈ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ತುಂಬ ತಮಾಷೆಯಾಗಿರುತ್ತೆ, ಒಳ್ಳೆಯ ಅನುಭವ ಆಗುತ್ತೆ. ಆ ಒಂದು ಅನುಭವಕ್ಕೋಸ್ಕರ ನಾನು ಇದಕ್ಕೆ ಬರೋದಕ್ಕೆ ಸಂತೋಷ ಆಗ್ತಾ ಇದೆ ನನಗೆ. ನನಗೆ ಫಸ್ಟ್ ಟೈಮು ಇವ್ರು ಬಂದು ಹೇಳಿದಾಗ ನನಗೇನು ಹೇಳಿದ್ರು ಅಂದರೆ, ಯಾವ ಶೋ ಬಗ್ಗೆ ಅವ್ರು ಹೇಳಿಲ್ಲ, ನೀನು ಇವತ್ತು ಒಪ್ಕೊಳ್ಳೇಬೇಕು ಅಂದು ಅಂತಂದರು. ಏನು ನನಗೆ ಗಾಬರಿ ಆಯಿತು, ರಾಜಾರಾಣಿ ಶೋಗೆ ನಾನು ನೀನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ, ಸುಜನ್ ಕೇಳ್ತಾ ಇದ್ದಾರೆ. ನನಗೆ ಫೀಲಿಂಗ್ಸ್ ಏನು ಬಂದು, ಮೊದಲು ಭಯ ನನಗೆ, ಅಯ್ಯೋ ನಾನು ಯಾವತ್ತೂ ಬಂದಿಲ್ಲ, ನಾನು ಬರಲ್ಲಪ್ಪ, ನನ್ನ ಕೈಲಾಗಲ್ಲ ಅಂತ. ಇಲ್ಲ ಇಲ್ಲ, ನೀನು ಒಪ್ಕೊಳ್ಳೇಬೇಕು, ಚೆನ್ನಾಗಿರುತ್ತೆ, ತುಂಬ ಜನ ಇರ್ತಾರೆ, ಅದು ಆ್ಯಕ್ಚುಲಿ ಫ್ಯಾಮಿಲಿ ಥರ ಇರುತ್ತೆ, ರಿಯಾಲಿಟಿ ಶೋ ಬೇರೆ ಶೋ ಥರ ಇರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆಮೇಲೆ ಆ್ಯಕ್ಚುಲಿ ಇಲ್ಲಿಗೆ ಬಂದು ನಾನು ಫೋಟೋಶೂಟು ವಿ ಟಿ ಶೂಟ್ ಎಲ್ಲ ಮಾಡಿದ್ಮೇಲೆ ಈಗ ಸ್ವಲ್ಪ ಒಂದು ಸ್ವಲ್ಪ ಕಂಫರ್ಟೇಬಲ್, ಓಕೆ ನೋಡ್ಬೇಕಿನ್ನು ಸ್ಟೇಜ್ ಮೇಲೆ ಹೋಗಿಲ್ಲ, ಸ್ವಲ್ಪ ಭಯ ಇದೆ. ಸೂಪರ್, ಅವರು ಡೈಲಿ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನನ್ನು ಪಾಪ ಫಸ್ಟ್ ಟೈಮ್, ಇಲ್ಲ ನೀನು ನೋಡಬೇಕು, ನೀನು ಯಾವತ್ತು ಬಂದು ನೀನು ಹೊರಗಡೆನೇ ಬರಲ್ಲ, ಯಾವಾಗಲೂ ಮನೇಲಿ ಇರ್ತೀಯಾ, ಮನೆ ಕೆಲಸ ಮಾಡ್ಕೊಂಡಿರ್ತೀಯಾ, ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದೀಯ, ನಿನಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಕರ್ಕೊಂಡು ಬಂದಿದ್ದಾರೆ. ನೋಡೋಣ ಇವಾಗ ಸ್ಟೇಜ್ ಮೇಲೆ ಏನು, ನನಗಂತೂ ಏನು ಅವೇರ್ನೆಸ್ ಇಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ, ನೋಡಬೇಕು. ಒಂದು ಹೊರಗಡೆ ತೋರಿಸ್ಕೊಡ್ತಾ ಇಲ್ಲ, ಆದರೆ ಒಳಗಡೆ ಒಂಥರ ಡುಗು 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 ಆಗ್ತಾ ಇದೆ. ಯಾಕಂದರೆ ಇವರಿಗೂ ಸಸ್ಪೆನ್ಸ್ ಬಿಟ್ಕೊಟ್ಟಿಲ್ಲ ರಾಜರಾಣಿ ಟೀಮ್ನವರು. ಏನು ಹೇಳ್ತೀವಿ, ಏನು ನಮಗೆ ಟಾಸ್ಕ್ ಕೊಡ್ತಾರೆ, ಅದರಲ್ಲಿ ಏನು ಹೇಳಿಲ್ಲ ಸೀಕ್ರೆಟು. ಹಾಗಾಗಿ ನಮಗೆ ಭಯ ಜಾಸ್ತಿ. ಯಾಕಂದರೆ ಇದ್ದಕ್ಕಿದ್ದಾಗ ಏನು ಕೊಟ್ಟರೆ ನಮಗೆ ಆ ಥರ ಸ್ಪಾಂಟೇನಿಯಸ್ ಆಗಿ ಮಾಡುವಂಥ ಸಾಮರ್ಥ್ಯ ನನಗಿಲ್ಲ. ಮತ್ತೆ ನೋಡಬೇಕು, ಬಹುಶಃ ಅದೇ ಒಂದು ತಮಾಷೆ ಆಗುತ್ತೆ. ಅವ್ರು ಹೇಳಿದ ತಕ್ಷಣ ಏನೋ ಒಂದು ಮಾಡಬೇಕಾಗಿ ಬರುತ್ತಲ್ವಾ, ಆ ತಪ್ಪುಗಳು ತಮಾಷೆ ಆಗಿರುತ್ತೆ. ಒಟ್ಟಲ್ಲಿ ನಮ್ಮ ಉದ್ದೇಶ ಮನರಂಜನೆ ಕೊಡೋದು. ಮಜಾ ಟಾಕೀಸ್ಗೆ ಸುಜಯ್ ಅವರು ನನ್ನ ಕರೆದಾಗ, ಒಂದು ಇಂಥ ಪಾತ್ರ ಇದೆ, ಒಂದು ಬಟ್ಲರ್ ಪಾತ್ರ ಇದೆ ಅಂತಂದರೆ ನಾನು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಸಾಧ್ಯವ ನನ್ನಿಂದ ಅಂತ. ಅದಕ್ಕೆ ಅವರು ಧೈರ್ಯ ತುಂಬಿದರು, ಇದು ನಾವೆಲ್ಲ ಡೈಲಾಗ್ಲ ರೆಡಿ ಮಾಡ್ತೀವಿ, ನೀವು ಅದನ್ನು ಬೈಹಾರ್ಟ್ ಮಾಡಿ ಅಲ್ಲಿ ಹೇಳಿದ್ರೆ ಆಯಿತು ಅಂತ. ಓಕೆ, ಡ್ರಾಮಾ ಥರ ಇರ್ಬೋದು ಅಂತ. ಬಟ್ ಅಲ್ಲಿ ಡ್ರಾಮಾ ಆದರೆ ಒಂದು 15 ದಿವಸ ರಿಹರ್ಸಲ್ ಇರುತ್ತೆ, ಮಜಾ ಟಾಕೀಸ್ ಆಗಲ್ಲ. ಹಿಂದಿನ ದಿವಸ ರಿಹರ್ಸಲ್, ಮಾರಿದಿನ ಶೂಟಿಂಗು. ಅದು ಅಷ್ಟು ಡೈಲಾಗ್ ನೆನಪಿಟ್ಕೊಳ್ಳೋದು ಹೇಗಪ್ಪ ನನಗೆ, ಅಷ್ಟು ಸ್ಟೇಜಲ್ಲಂತೂ ಸಿಕ್ಕಾಬಿಟ್ಟೆ ಸೈಕಲ್ ಹೊಡಿತಾ ಇದ್ದೆ. ಆಮೇಲೆ ಸುಜಯ್ ಅವರು ಎಷ್ಟು ಪೇಷನ್ಸ್ ಅಂತಂದರೆ, ಅವರು ಒಂದಿನೂ ಕೋಪ ಮಾಡ್ಕೊಳ್ಳಿಲ್ಲ. ನಾನು ಕರೆದು, ಅಣ್ಣ ಕೂಲ್ ಟೆನ್ಷನ್ ತಗೋಬಿಡಿ ಅಂತ ಹೇಳ್ತಾ ನಂತರ ಮಾಡಿಸಿದರು. ಆಮೇಲೆ ನನಗೆ ಅದು ಸ್ವಲ್ಪ ಅಭ್ಯಾಸ ಆಗ್ತಾ ಬಂತು. ಅಲ್ಲಿಂದ ನಮ್ಮ ಒಂದು ಆ ಸ್ನೇಹ ಮತ್ತು ಆ ಬಾಂಧವ್ಯ ಕಂಟಿನ್ಯೂ ಆಗಿ ಈಗ ರಾಜಾರಾಣಿಗೂ ಬಂದಿದೆ. ಸೊ ಇಲ್ಲಿ ಕೂಡ ಅವ್ರ ಧೈರ್ಯ ತುಂಬೋದಂತ ಒಂದು ಧೈರ್ಯ ಇದೆ. ಲವ್ ಮ್ಯಾರೇಜ್ ಅಂದರೆ ಮದುವೆನೇ ಆಗಬಾರ್ದು ಅಂತ ಇದ್ದವನ್ನ ನನಗೆ ಒಂಥರ ಮೆಸ್ಮರೈಸ್ ಮಾಡಿಬಿಟ್ಲು. ಅಲ್ಲ, ಇದು ನೋಡಿಕೊಂಡ್ರೆ ನಾವು ಇವರು ಮದುವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡು ನಾನು ಹಾಗೆ ಅನ್ಕೊಂಡಿದ್ದು. ಸಮಾನ ಮನಸ್ಕರು ಸಿಂಕ್ ಆಯ್ತು. ಫಸ್ಟ್ ಏನಂತಂದ್ರೆ, ಅವಾಗ ಬ್ಯಾಚುಲರ್ ಲೈಫ್, ಯಾರಾದರೂ ಊಟಕ್ಕೆ ಕರೆದ್ರೆ ತಕ್ಷಣ ಹೋಗ್ಬಿಡ್ತಿದ್ವಿ, ಯಾಕಂದ್ರೆ ಮನೆಯಲ್ಲಿ ಅಡುಗೆ ಮಾಡೋ ತಪ್ಪುತ್ತಲ್ವ ಅಂತ. ತುಂಬ ಅವಾಗ ಕೆಲವು ಅಭಿಮಾನಿಗಳು ಸಿಂಗರ್ಸ್ ಎಲ್ಲ ಊಟಕ್ಕೆ ಕರಿತಿದ್ರು, ಏನು ಅನ್ನಿಸ್ತಿಲ್ಲ. ಬಟ್ ಇವರ ಮನೆಗೆ ಹೋದಾಗ ಒಂದು ಪಾಸಿಟಿವ್ ಎನರ್ಜಿ ನನಗೆ ಇದಾಯಿತು. ಅವಾಗ ಅದೇ ಟೈಮಲ್ಲಿ ಬೇರೆ ಬೇರೆ ಒತ್ತಡಗಳು ಬಂತು ನನಗೆ. ಒತ್ತಡಗಳು ಅಂತಂದರೆ,
ಸ್ವಲ್ಪ ಸೆಲೆಬ್ರಿಟಿಗಳೇ ಬೇರೆಯವರು, ಏನು ಮನೋರು ಇನ್ನೂ ನೀವು ಆ ನಿರ್ಧಾರ ಬಿಟ್ಬಿಡಿ, ಅವಿವಾಹಿತನಾಗಿಯೇ ಇರ್ತೀನಿ ಅನ್ನೋ ನಿರ್ಧಾರ ಬಿಟ್ಬಿಡಿ, ಅದರಿಂದ ಏನೂ ಉಪಯೋಗ ಇಲ್ಲ ಅಂತ. ಇಲ್ಲ ನಂದು ಏನೋ ಒಂದು ಧ್ಯೇಯ ಧೋರಣೆ ಏನೋ ಒಂದು ಇತ್ತು, ಅದು ಆಗಬೇಕು, ಅದಾದಮೇಲೆ ಅಂತ, ಅದು ಯಾ ಮದುವೆ ಆದಮೇಲೂ ನಿಮ್ಮ ಧ್ಯೇಯ ಧೋರಣೆ ಮಾಡ್ಬೋದಲ್ಲ, ಕಂಟಿನ್ಯೂ ಮಾಡ್ಬೋದಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಒಂಥರ ತುಂಬ ಒತ್ತಡ ಬಂದಾಗ ಏನಾಗುತ್ತೆ, ಮನಸ್ಸು ಡೈಲೆಮ್ ಆಗುತ್ತೆ. ಅದೇ ಟೈಮಲ್ಲಿ ಇವಳು ಪರಿಚಯ ಆಯಿತು, ಇವ್ರು ಮನೆಗೆ ಹೋದೆ, ಊಟ ಕರೆದ್ರು, ಮನೆಗೆ ಹೋದೆ, ಇದಾಯಿತು. ಕೊನೆಗೆ ನಾನು ನನ್ನ ರೂಮ್ಮೇಟ್ಸ್ ಇಬ್ಬರಿದ್ದರು, ಅವರು ಅಣ್ಣ ನೀವು ಯಾಕೆ ಕೇಳಬಾರ್ದು ಮದುವೆ ಆಗ್ತೆ ಅಂತ, ಸುಮ್ಮನೆ ಬಿಡಪ್ಪ ಅಂತ ಬೈದಿದ್ದೆ ಅವರಿಗೆ. ಆಮೇಲೆ ಅವರು ಕೂಡ ಇಲ್ಲ ಆಗಲ್ಲ, ಒಳ್ಳೆ ಜೋಡಿ ನಿಮ್ಮದು ಆಗುತ್ತೆ ನೋಡಿ ಆಗಿ ಅಂತ. ಆವಾಗ ನಾನು ಧೈರ್ಯ ಮಾಡಿ ಕೇಳಿದೆ, ಕೇಳಿದ್ದಕ್ಕೆ ಸ್ವಲ್ಪ ಬೆಚ್ಚಿ ಬಿದ್ದಲು. ಆಮೇಲೆ ಹೇಳಿದೆ ನಮ್ಮ ಮನೆಯವ್ರನ್ನ ಕೇಳಬೇಕು ಅಂತ. ಫಸ್ಟ್ ಅವಳು ನಂಬಲಿಲ್ಲ, ಇದೇ ಸಿನಿಮಾದವರು ನಾಟಕ ಮಾಡ್ತಾರೆ ಅಂತ ಅಂದ್ಕೊಂಡು, ಬಟ್ ಇಲ್ಲಪ್ಪ ಆ ಥರ ಅಲ್ಲ. ಅವರು ತುಂಬ ನಾವು ಪರಿಚಯ ಆಗೋಷ್ಟೊತ್ತಿಗೇನೆ 2004 ಜನವರಿಯಲ್ಲಿ ಪರಿಚಯ ಆಗಿದ್ದು, ತುಂಬ ಹೆಸರು ಮಾಡಿದರು ಅವರು. ಸಡನ್ನಾಗಿ ನೀವು ಆಗ್ತೀರಾ ಅಂತ ಕೇಳಿದಾಗ ನಾನು ನಂಬಲಿಲ್ಲ, ಯಾಕಂದರೆ ತುಂಬ ಆರ್ಡಿನರಿ ಫ್ಯಾಮಿಲಿ, ಯಾರೂ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಈ ಫೀಲ್ಡಲ್ಲಿ. ಸೊ ಅದು ಸ್ವಲ್ಪ ನಂಬಲಿಲ್ಲ ನಾನು. ಆಮೇಲೆ ಜೆನ್ಯೂನ್ ಅಂತ ಅವರು ರೂಪತಾರದಲ್ಲಿ ಆರ್ಟಿಕಲ್ಸ್ ಬರೀತಿದ್ರು, ಮನೋಹರ್ ಕಾರ್ನರ್ ಅಂತ. ನಮ್ಮನೇಲಿ ಪ್ರತಿ ವಾರ ನಾವು ರೂಪತಾರ ತರಿಸಿ ಓದ್ತಿದ್ವಿ, ಮತ್ತು ಅವ್ರ ಹಾಡುಗಳು ತುಂಬ ಕೇಳಿದ್ದೆ. ಸೊ ನನ್ನ ತಮ್ಮನ್ನ ಹಾಡೋದಕ್ಕೆ ಕರ್ಕೊಂಡೋಗಿ ನಾವು ಪರಿಚಯ ಆಗಿದ್ದೆ. ಪರವಾಗಿಲ್ಲ, ಲೇಟ್ ಆದರೂ ಒಂಥರ ಲೇಟೆಸ್ಟ್ ಆಗಿ ಅನ್ಯೋನ್ಯವಾಗಿ ಇದ್ದೀವಿ, ಯಾವುದೇ ಯಾವತ್ತೂ ಜಗಳ ಆಡಿಲ್ಲ, ನಮ್ಮೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬಂದಿರಲಿಲ್ಲ. ಸಣ್ಣ ಪುಟ್ಟ ಜಗಳಗಳು ಅದು ಅಲ್ಲಲ್ಲೇ ಕ್ಲಿಯರ್ ಅಷ್ಟೇ. ದೊಡ್ಡ ಅಡ್ವಾಂಟೇಜ್ ಏನಂದರೆ ಮೆಚುರಿಟಿ ಚೆನ್ನಾಗಿದೆ, ತುಂಬ ಸಾಂಗ್ಸ್ ಇದೆ ನನಗೆ. ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗೋ ಹಾಡು ಅಂತಂದರೆ ಓಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸಾಂಗು, ಮತ್ತು ಇವರು ನನ್ನ ಒಲವಿನ ಬಣ್ಣ ಅಂತ ಸಿನಿಮಾದಲ್ಲಿ ಒಂದು ನದಿ 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 ಅಂತ ಒಂದು ತುಂಬ ಚೆನ್ನಾಗಿದೆ. ನನಗೆ ಅದು ಲಿರಿಕ್ಸು ಮತ್ತು ಅದು ಟ್ಯೂನು ಮತ್ತು ಚಿತ್ರ ಕೆ ಎಸ್ ಚಿತ್ರಮ್ಮ ಅವರು ಹಾಡಿದ್ದಾರೆ, ಅದು ತುಂಬ ಇಷ್ಟವಾದ ಹಾಡು. ಹೌದು, ಪರಿಚಯ ಆಗುವ ಮುಂಚೆ ಬರೆದಿದ್ದನ್ನು ಡೆಡಿಕೇಟ್ ಮಾಡ್ಬೋದು. ಇದು ರಂಗೋಲಿದು ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ. ನನಗೆ ಇವಳು ಈ ಒಂದು ಅಲಂಕಾರ ಮಾಡಿ ಬಂದದ್ದು ನೋಡಿ ನನಗೆ ಮೊದಲು ಬೆಚ್ಚಿಬಿದೆ, ಇದು ಯಾರು ಬೇರೆ ಲೇಡಿ ಬರ್ತಾಯಿದ್ದಾರೆ ಅಂತ. ಅಷ್ಟು ಗುರುತೇ ಸಿಗಲಿಲ್ಲ, ಆಮೇಲೆ ಗೊತ್ತಾಯಿತು. ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಬೇರೆ ದಿವಸ ಚೆನ್ನಾಗಿ ಕಾಣ್ತಿದ್ಲು, ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಹಾಗಾಗಿ ಚೆನ್ನಾಗಿದೆ, ಮೇಕಪ್ ಮ್ಯಾನ್ಗೆ ಥ್ಯಾಂಕ್ಸ್. ಕೇಳ್ತೀನಿ, ಇಷ್ಟು ದಿವಸ ಕೇಳಿರಲಿಲ್ಲ, ಇನ್ಮೇಲಿಂದ ಸ್ವಲ್ಪ ಡಿಮ್ಯಾಂಡ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀನಿ. ಕಂಟ್ರೋಲ್ ಇವಳಪ್ಪ, ಅದು ಸಹಜ, ಹೋಮ್ ಮಿನಿಸ್ಟರ್ ಅಲ್ವಾ. ಕಂಪ್ಲೇಂಟ್ ಅಂದರೆ ಅವರು ಸ್ವಲ್ಪ ಫುಡ್ ಫಸ್ಸಿ, ಬಟ್ ಪಾಪ ಸಣ್ಣ ವೆರೈಟಿ, ತುಂಬ ಸಿಂಪಲ್ ಅಡುಗೆಗಳು, ಒಂಚೂರು ಫಸ್ಸಿ ಅಷ್ಟೇ ಆಗಾಗ ಅಷ್ಟೇ, ಅದು ದೊಡ್ಡ ಕಂಪ್ಲೇಂಟ್ ಏನಿಲ್ಲ. ಆಮೇಲೆ ಬೇರೆ ಗಂಡಸರ ಥರ ತುಂಬ ವೆರೈಟೀಸ್ ಮಾಡು, ಅದು ಮಾಡು ಇದು ಮಾಡು, ಎರಡು ಮೂರು ವೆರೈಟೀಸ್ ಮಾಡು ಅಂತೆಲ್ಲ ಇಲ್ಲಿ ತನಕ ಯಾವತ್ತೂ ಅವರು ಆ ಥರ ಕೇಳಿಲ್ಲ ನನ್ನ. ಒಂದು ಏನಾದರೂ ಒಂದೇ ಮಾಡು, ಆದರೆ ಕ್ಲೀನಾಗಿ ಮಾಡು ಅಂತ ಹೇಳ್ತಾರೆ, ನೀಟಾಗಿ ತಿನ್ನೋ ಥರ ಮಾಡಬೇಕು, ಮಾಡಿದ್ದನ್ನು ತಿನ್ನಬೇಕಷ್ಟೆ. ಮೊದಲನೇ ಸಲ ಈ ಒಂದು ರಾಜಾರಾಣಿ ಶೋದಲ್ಲಿ ನಾವು ಕಾಣಿಸ್ಕೊತಾ ಇದ್ದೀವಿ. ಆಮೇಲೆ ನಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತಾರೆ ಜನ, ಏನು ಮಾತಾಡ್ತಾರೆ, ಏನು ಹೇಳ್ಬೋದು ಅಂತ. ಹಾಗಾಗಿ ತುಂಬ ಜವಾಬ್ದಾರಿ ಇದೆ, ಭಾಳ ಹುಷಾರಾಗಿ ಮಾತಾಡಬೇಕು. ಆಮೇಲೆ ಜನಕ್ಕೆ ಉಪಯುಕ್ತ ಆಗುವಂಥದ್ದು, ದಂಪತಿಗಳಿಗೆ ಉಪಯುಕ್ತ ಆಗುವಂಥ ಮಾತುಗಳನ್ನ ನಾವು ಹೇಳೋದಕ್ಕೆ ಯೋಚನೆ ಮಾಡ್ತೀವಿ. ಯಾಕಂದರೆ ಇದು ಶಾಶ್ವತವಾಗಿ ಒಂದು ಶೋ ಅವತ್ತಿಗೆ ಅಲ್ಲಿ ಮುಗಿಯೋದಿಲ್ಲ, ಅದು ಊಟಲ್ಲೋ ಯೂಟ್ಯೂಬಲ್ಲೋ ಶಾಶ್ವತವಾಗಿರುತ್ತೆ. ಯಾವಾಗ ನೋಡಿದ್ರು ಕೂಡ ಆ ಮಾತು ಚೆನ್ನಾಗಿರಬೇಕು, ಅದು ನಮ್ಮ ಮೇಲಿರುವಂಥ ದೊಡ್ಡ ಒಂದು ಹೊಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.